ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸ್ವಯಂ ಪ್ರೇರಿತರಾಗಿ ಬಾಕಿ ಬಾಡಿಗೆ ಹಣವನ್ನು ಪಾವತಿ ಮಾಡಿದ ಅಂಗಡಿ ಮಾಲೀಕರಿಗೆ ನಗರಸಭೆ ಅಧಿಕಾರಿಗಳಿಂದ ಸನ್ಮಾನ. ಚಿಂತಾಮಣಿ ನಗರದ IDSMT ಅಂಗಡಿ ಮಳಿಗೆಗಳ ಬಾಡಿಗೆ ಪಾವತಿ ಮಾಡದ ಅಂಗಡಿಗಳಿಗೆ ಬೀಗ ಮುದ್ರೆ ಹಾಕಿದ ಬೆನ್ನಲ್ಲೇ ನಗರಸಭೆಗೆ ಸೇರಿದ ಇತರೆ ಅಂಗಡಿಯವರು ಎಚ್ಚೆತ್ತುಕೊಂಡು ಬೀಗ ಮುದ್ರೆ ಬೀಳುವುದನ್ನು ತಪ್ಪಿಸಿಕೊಳ್ಳಲು ಸ್ವಯಂ ಪ್ರೇರಿತಾಗಿ ಬಾಡಿಗೆ ಹಣ ಪಾವತಿ ಮಾಡಲು ಮುಂದಾಗಿದ್ದಾರೆ. ಹಲವು ವರ್ಷಗಳಿಂದ ಬಾಕಿ ಇರಿಸಿಕೊಂಡಿದ್ದ ನಗರಸಭೆಯ ಅಂಗಡಿ ಮಾಲೀಕರೊಬ್ಬರು ಖುದ್ದು ಆಗಮಿಸಿ 1.5 ಲಕ್ಷ ರೂಗಳ ಬಾಕಿ ಬಾಡಿಗೆ ಹಣವನ್ನು ಪಾವತಿ ಮಾಡಿದ ಹಿನ್ನೆಲೆಯಲ್ಲಿ ನಗರಸಭೆ ಅಧಿಕಾರಿಗಳು ಆತನಿಗೆ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಅಭಿನಂದಿಸಿದ ಘಟನೆ ಸಹ ನಡೆಯಿತು. ಇದನ್ನು ಕಂಡ ಹಲವು ಮಂದಿ ಬಾಡಿಗೆ ಹಣ ಪಾವತಿ ಮಾಡಿದ್ದು ಅವರಿಗೂ ಸಹ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿ ಮುನಿಯಪ್ಪ, ರಾಜಸ್ವ ನಿರೀಕ್ಷಕ ಸಿಕೆ ಬಾಬು ಸೇರಿದಂತೆ ಕರ ವಸೂಲಿಗಾರರು ಮತ್ತಿತರರು ಹಾಜರಿದ್ದರು. ಎಷ್ಟು ಅಂಗಡಿಗಳು ಸೀಸ್ ಮಾಡಿದ್ದೀರ ಸರ್ ನಿನ್ನೆಯಿಂದ? ಇವತ್ತು ಯಾವ್ದು ಸೀಸ್ ಮಾಡಕ್ ಬಂದಿಲ್ಲ. ಒಂದ್ ಅಂಗಡಿಯಿಂದ ಮೊದಲು ಎಷ್ಟು ಬಂದ? ಇದು ನಗರಸಭಾ ಅಂಗಡಿ ಬಾಡಿಗೆ ಇರೋದು, ಇವ್ರದ್ದು 1.5 ಲಕ್ಷ ಕಟ್ಟಿದ್ದಾರೆ. ಅದಕ್ಕೆ ನಮ್ಮ ಒಂದು ನಗರಸಭಾ ಒಂದು ಅಭಿನಂದನೆ ಸಲ್ಲಿಸಬೇಕಂತ ಹೇಳಿ. ಮತ್ತೆ ಎಷ್ಟು ವರ್ಷ ಬಾಡಿಗೆ ಪೆಂಡಿಂಗ್ ಇತ್ತು ಸರ್? ಇದು 3 ವರ್ಷ 4-5 ವರ್ಷದಿಂದ ಪೆಂಡಿಂಗ್ ಇದೆ. ಧನ್ಯವಾದಗಳು. ಪುಷ್ಪಮಾಲೆ ಹಾಕಿ ಅವನ್ನ ಅಭಿನಂದಿಸ್ತಾ ಇದೀವಿ.